ओं नमः शिवाय। श्री गुरु बसवलिंगाय नमः। श्री बसव वाहिनिया वीक्षक बंधुगळे, बसव भक्तरे, शरण तत्व निष्ठरे, निमगेल्ल नमस्कारगळु। शरण शरणार्थी। श्री बसव टीवी प्रारंभवागि जनवरी 26 2021ಕ್ಕೆ 3 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸುತ್ತಾ ಇದೆ। ಇದು ಸ್ಯಾಟಲೈಟ್ ಚಾನೆಲ್ ಆಗಿರುವುದರಿಂದ ದೇಶ ವಿದೇಶಗಳಲ್ಲಿ ಇದರ ವೀಕ್ಷಣೆ ಆಗ್ತಾ ಇದೆ। ಶರಣ ತತ್ವ ಸಿದ್ಧಾಂತಗಳು, ಸಂಸ್ಕೃತಿ ಸಂಸ್ಕಾರಗಳು ಮತ್ತು ವಚನ ಸಾಹಿತ್ಯ ಜಗತ್ತಿಗೆ ತಲುಪುತ್ತಾ ಇದೆ। ಮನುಷ್ಯರ ಜೀವನ ಪಾವನವಾಗಬೇಕಾದರೆ ನಮಗೆ ವಚನಗಳು ಬೇಕು। ಬದುಕಿನ ನಿತ್ಯ ಸಮಸ್ಯೆಗಳನ್ನು ಸಮರ್ಪಕವಾಗಿ ಎದುರಿಸಲು ನಮಗೆ ವಚನಗಳು ಬೇಕು। ಮುಕ್ತಿ ಮಾರ್ಗ ಸಾಧಿಸಲು ಶರಣರ ವಚನಗಳು ಸಂಸಾರಸ್ಥರಿಗೆ ಮಾರ್ಗದರ್ಶನ ನೀಡುತ್ತವೆ। ಪ್ರಸ್ತುತ ವಿಕಾರಗೊಂಡಿರುವಂತ ಸಮಾಜವನ್ನ ಕಲುಷಿತ ಸ್ವೇಚ್ಛಾಚಾರಿ ಜನಜೀವನವನ್ನ ರಕ್ಷಿಸಲು ಬಸವ ತತ್ವ ದಿವ್ಯ ಔಷಧಿ। ಅರಿವು ಆಚಾರ ಅನುಭವದ ಮೂಲಕ ಮನುಷ್ಯನ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಆಗಬೇಕಾಗಿದೆ। ಶೀಲಾಧಾರಿತ ಪರಿಶುದ್ಧ ಮತ್ತು ಶ್ರೇಷ್ಠ ಕೌಟುಂಬಿಕ ಜೀವನವನ್ನ ರೂಪಿಸಿಕೊಳ್ಳಬೇಕಾಗಿದೆ। ವಿಕಾರಗೊಳ್ಳುತ್ತಿರುವ ಮನುಷ್ಯನ ಮನಸ್ಸು ಮತ್ತು ಬುದ್ಧಿಯನ್ನ ದೈವತ್ವದ ಕಡೆ ತಿರುಗಿಸಿ ಶಿವಾನುಗ್ರಹ ಪಡೆಯಬೇಕಾಗಿದೆ। ಬಸವಾದಿ ಶಿವಶರಣರು ಶಿವ ಸಂಸ್ಕಾರದ ಪ್ರತಿರೂಪವಾಗಿ ನೀಡಿರತಕ್ಕಂತ ವಿಭೂತಿ ರುದ್ರಾಕ್ಷಿ ಲಿಂಗವನ್ನ ಉಳಿಸಿ ನಮ್ಮ ಮುಂದಿನ ಸಮಾಜದವರಿಗೆ ಕೊಡಬೇಕಾಗಿದೆ। ನಮ್ಮ ದೇಶವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರೆದಿದ್ದರೂ ಸಹ ಸಾಮಾಜಿಕ ಸಾಮರಸ್ಯ ಮತ್ತು ನೈತಿಕತೆ ಮೌಲ್ಯಗಳು ಕುಸಿತಾ ಇದ್ದವೆ। ಎಲ್ಲೆಲ್ಲೂ ಭಯದ ವಾತಾವರಣ, ರೋಗಗ್ರಸ್ತ ಜೀವನ, ಶಾಂತಿ ನೆಮ್ಮದಿ ಇಲ್ಲದ ಬದುಕನ್ನು ನಾವು ನೋಡ್ತಾ ಇದ್ದೀವಿ। ದ್ವೇಷ, ಅಸೂಯೆ, ಜಿದ್ದು, ಭಯೋತ್ಪಾದನೆ, ದಗ, ಲಂಚ, ವಂಚನೆ, ಅನ್ಯಾಯ, ಸುಳ್ಳು, ಮೋಸ, ಅತ್ಯಾಚಾರ, ಸ್ವೇಚ್ಛಾಚಾರ ಮತ್ತು ಅಕ್ರಮಗಳು ಇಳಿಮುಖವಾಗುತ್ತಲೇ ಇಲ್ಲ। ಅಪರಾಧಗಳ ಸಂಖ್ಯೆ ಹೆಚ್ಚಾಗಿ ಪೊಲೀಸ್ ಠಾಣೆಗಳ ಸಂಖ್ಯೆ, ನ್ಯಾಯಾಲಯಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದವೆ। ಹಣ ಗಳಿಕೆಯೇ ಜೀವನದ ಮುಖ್ಯ ಗುರಿಯಾಗಿ ಬಿಟ್ಟಿದೆ। ಕಲಿಯುಗದಲ್ಲಿ ದೇವರು ಮತ್ತು ಧರ್ಮಕ್ಕೆ ಜನ ಭಯಪಡ್ತಾ ಇಲ್ಲ। ಬೂಟಾಟಿಕೆ ಭಕ್ತಿ ಪ್ರದರ್ಶನವಾಗ್ತಾ ಇದೆ। ಇತ್ತೀಚೆಗೆ ಸಂಪ್ರದಾಯಸ್ಥ ಕುಟುಂಬದ ಮಕ್ಕಳು ಸಹ ಶಿವಪೂಜೆ, ಶಿವಯೋಗ, ರುದ್ರಾಕ್ಷಿ, ವಿಭೂತಿ ಲಿಂಗದಿಂದ ದೂರವಾಗ್ತಿದ್ದಾರೆ। ದೇಶದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಅನುಕರಣೆ ಜಾಸ್ತಿ ಆಗ್ತಾ ಇದೆ। ಈ ಯುವಜನತೆ ತೊಡುವ ಅಂಗಾಂಗ ಪ್ರದರ್ಶನದ ಅಶ್ಲೀಲ ಉಡುಪುಗಳು ಬುದ್ಧಿ ಮತ್ತು ಮನೋವಿಕಾರಕ್ಕೆ ಕಾರಣವಾಗ್ತಾ ಇದ್ದಾವೆ। ಲಜ್ಜೆ ಮತ್ತು ನಾಚಿಕೆ ಇಲ್ಲದಾಗಿದೆ। ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಸಿದ್ಧ ಉಡುಪುಗಳನ್ನು ಮಾರಾಟ ಮಾಡಿಕೊಳ್ಳಲು ನಮ್ಮ ದೇಶದ ಧರ್ಮ ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ। ಜಾಹೀರಾತಿಗಾಗಿ ಮಕ್ಕಳನ್ನು ಅಶ್ಲೀಲವಾಗಿ ಬಳಸ್ಕೊಳ್ತಾ ಇದ್ದಾರೆ। ಇನ್ನು ವೈವಿಧ್ಯಮಯ ಆಹಾರ ಪದ್ಧತಿ ಮತ್ತು ರಾಸಾಯನಿಕ ಪದಾರ್ಥಗಳ ರುಚಿಯಿಂದ ಅನೇಕ ಕಾಯಿಲೆಗಳು ಹುಟ್ಟಿಕೊಂಡು ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ। ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ। ಚಿಕಿತ್ಸೆಗಳು ದುಬಾರಿ ಆಗ್ತಾ ಇದ್ದಾವೆ। ದೇಶದಲ್ಲಿ ಮೌಲ್ಯಾಧಾರಿತ ರಾಜಕಾರಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋ ಕಾರಣ ಸರ್ಕಾರಿ ಅಧಿಕಾರಿಗಳು ಹದ್ದು ಮೀರಿದ್ದಾರೆ। ಜನಪರ ಆಡಳಿತ ಹೋಗಿ ವಾರ್ತಾ ಪಕ್ಷ ಆಡಳಿತಗಳು ಪ್ರಾರಂಭವಾಗಿದೆ। ಲಂಚ ಮತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ। ಲಂಚ ಕೊಡದೆ ಯಾವ ಕೆಲಸವೂ ಆಗ್ತಾ ಇಲ್ಲ। ಇತ್ತೀಚಿನ ಜಾತಿ ರಾಜಕಾರಣದಿಂದ ಜನಾಂಗೀಯ ದ್ವೇಷ ಹೆಚ್ಚಾಗ್ತಾ ಇದೆ। ಜಾತಿಯ ಬಿರುಕು ಹೆಚ್ಚಾಗ್ತಾ ಇದೆ। ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಈ ಜಿದ್ದಿಗೆ ಬಿದ್ದ ರಾಜಕಾರಣಿಗಳು ಹಣದ ಹೊಳೆಯನ್ನು ಹರಿಸಿ ಚುನಾವಣೆಯಲ್ಲಿ ಆರಿಸಿ ಬರ್ತಾ ಇದ್ದಾರೆ। ಹಣ ದೋಚಲು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಜೈಲು ಸೇರ್ಕೋತಾರೆ। ನೋಟು ತೋರಿಸಿ ಓಟು ಗಿಟ್ಟಿಸ್ಕೊಳ್ಳೋದನ್ನ ಕರಗತ ಮಾಡಿಕೊಂಡಿದ್ದಾರೆ। ಸಂವಿಧಾನದತ್ತ ಮತದಾನದ ಹಕ್ಕನ್ನು ಮಾರಿಕೊಳ್ಳುವ ಮತದಾರರಿಗೇನು ಕಡಿಮೆ ಇಲ್ಲ। ಇದು ನಮ್ಮ ದೇಶದ ಚಿತ್ರಣ ಬಂಧುಗಳೇ। ಹಿಂದಿನ ರಾಜಕಾರಣಿಗಳು
ನಮ್ಮ ಬಸವಣ್ಣನವರನ್ನು ಆದರ್ಶವಾಗಿ ನಮ್ಮ ಶರಣರನ್ನು ಆದರ್ಶವಾಗಿ ಇಟ್ಕೊಂಡ್ರೆ ಇವರೆಲ್ಲ ಬಸವ ಅನುಯಾಯಿಗಳಾದರೆ ನಮ್ಮ ದೇಶ ಜಾತ್ಯತೀತ ಕಲ್ಯಾಣ ಭಾರತ ಆಗುವುದರಲ್ಲಿ ಸಂಶಯವಿಲ್ಲ ಬಂಧುಗಳೇ ಇಂತಹ ಸಾಮಾಜಿಕ ಅನಿಷ್ಟಗಳಿಗೆ ಕಾರಣ ಏನು ಅಂದ್ರೆ ಧರ್ಮರಹಿತ ರಾಜಕಾರಣ ನೀತಿ ಮತ್ತು ಮೌಲ್ಯರಹಿತ ಬದುಕು ಶಿವಜ್ಞಾನರಹಿತ ವಿದ್ಯೆ ಮೌಢ್ಯ ಪ್ರದಾನ ಆಚರಣೆಗಳು ನಮ್ಮನ್ನು ಜ್ಞಾನ ಶೂನ್ಯರನ್ನಾಗಿ ಮಾಡಿ ಮಾಯೆ ಎಂಬಂತ ಈ ಬಲೆಯಲ್ಲಿ ಬಂಧಿಸಿ ಧರ್ಮ ಮತ್ತು ದೇವರನ್ನ ಮರಸ್ತಾ ಇದೆ ಬಂಧುಗಳೇ ಆದ್ದರಿಂದ ನಾವು ಬಸವ ತತ್ವ ಮತ್ತು ಶಿವಶರಣರ ಮೌಲ್ಯಗಳನ್ನ ಆದೇಶಗಳನ್ನು ಅನುಸರಣೆ ಮಾಡಬೇಕು ಹಾಗೂ ಕಟ್ಟುಪಾಡಿನ ಜೀವನ ನಡೆಸಬೇಕು ಆದ್ದರಿಂದ ನಾವು ನೀವೆಲ್ಲರೂ ಸೇರಿ ಬಸವ ತತ್ವವನ್ನ ಜಗತ್ತಿನ ಜನಕ್ಕೆ ಕೊಡಬೇಕು ಶ್ರೀ ಬಸವ ಟಿವಿ ಇಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುನ್ನಡೆಯತಾ ಇದೆ ದಿಟ್ಟತನದಿಂದ ತತ್ವ ಪ್ರಚಾರ ಮಾಡುತ್ತಾ ಇದೆ ಕೋಟಾಂತರ ಜನರು ಟಿವಿ ನೋಡ್ತಾ ಇದ್ದಾರೆ ಸಾಮಾನ್ಯವಾಗಿ ಜಾಹೀರಾತುಗಳ ಸಹಾಯದಿಂದ ಸುದ್ದಿ ಟಿವಿಗಳು ನಡೆಯುತ್ತೆ ಆದರೆ ಇದು ಭಕ್ತಿ ಚಾನೆಲ್ ಭಕ್ತಿ ಚಾನೆಲ್ ಗಳಿಗೆ ಯಾರು ಜಾಹೀರಾತು ಕೊಡೋದಿಲ್ಲ ಹೀಗಾಗಿ ಭಕ್ತಿ ಚಾನೆಲ್ ಗಳ ಸಂಖ್ಯೆ ಕಡಿಮೆಯಾಗಿದೆ ಬಸವ ಟಿವಿಯಲ್ಲಿ ಎಲ್ಲಾ ಜಾಹೀರಾತುಗಳನ್ನು ಪ್ರಸಾರ ಮಾಡಲು ಹೊಂದಾಣಿಕೆ ಆಗುವುದಿಲ್ಲ ಆದ್ದರಿಂದ ಬಸವ ವಾಹಿನಿ ನಡೆಸಲು ಬಸವಾಭಿಮಾನಿಗಳನ್ನು ಮತ್ತು ಬಸವ ತತ್ವದ ಕುಟುಂಬಗಳನ್ನೇ ಆಶ್ರಯಿಸಬೇಕಾಗಿದೆ ಆದ್ದರಿಂದ ಬಸವ ಟಿವಿ ನಡೆಸುತ್ತಿರುವ ಬಸವ ತತ್ವ ಪ್ರಚಾರ ಪ್ರತಿಷ್ಠಾನವು 3 ವರ್ಷಗಳಿಂದ ಸತತವಾಗಿ ಟಿವಿ ವೀಕ್ಷಕರಿಗೆ ಆರ್ಥಿಕ ಸಹಾಯ ಕೇಳ್ತಾ ಇದ್ರೂ ಸಹ ಏನು ಪ್ರಯೋಜನ ಆಗಿಲ್ಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಸದಸ್ಯತ್ವ ಪಡೆದುಕೊಂಡಿದ್ದಾರೆ ಮೋಸ್ಟ್ಲಿ ಇವರೆಲ್ಲ ಅಂದಿನ ಕಾಲದ ಕಲ್ಯಾಣ ಶರಣರೇ ಇರಬಹುದು ಬೇರೆಯವರಿಗೆ ಯಾಕೆ ಮನಸ್ಸಾಗಲಿಲ್ಲ ಇವರ ಮನಸ್ಸಿನಲ್ಲಿ ಇರತಕ್ಕಂತ ಸಂಶಯಗಳು ಏನು ಪ್ರಶ್ನೆಗಳು ಏನು ಇವತ್ತೂನು ಕೂಡ ನಮಗೆ ಅರ್ಥ ಆಗಿಲ್ಲ ಬಸವ ಟಿವಿ ಬಂದಿದ್ದು ಎಲ್ಲರಿಗೂ ಇಷ್ಟ ಆಗಿಲ್ವೇನೋ ಅನ್ನುವಂತ ಸಂಶಯವಾಗಿದೆ ಯಾಕೆ ಇಂತಹ ಧರ್ಮ ಕಾರ್ಯಕ್ಕೆ ಬೆಂಬಲಿಸ್ತಾ ಇಲ್ಲ ಬೇರೆ ಬೇರೆ ಧರ್ಮದವರು ಅವರು ಸಂಪಾದಿಸಿದ್ರಲ್ಲಿ ಕಡ್ಡಾಯವಾಗಿ 2.5% ಧರ್ಮ ಕಾರ್ಯಕ್ಕೆ ಕೊಡ್ತಾರೆ ಹಾಗಾದ್ರೆ ನಾವೆಲ್ಲ ಧರ್ಮ ಮತ್ತು ತತ್ವ ಪ್ರಚಾರಕ್ಕೆ ಸಹಾಯ ಮಾಡಲಾರದಷ್ಟು ಬಡವರಾಗಿದ್ದೀವ ಹಾಗಿದ್ರೆ ನಮಗೆ ಬಸವಣ್ಣ ಶಿವಶರಣರು ಶಿವ ಯಾರು ಬೇಡವಾ ಇವರ ತತ್ವಗಳು ಬೇಡವಾ ಇವರ ಧರ್ಮವೂ ಬೇಡವಾ ಈ ಶರಣರು ಕೊಟ್ಟಂತ ವಿಭೂತಿ ರುದ್ರಾಕ್ಷಿ ಲಿಂಗ ಶರಣ ಸಾಹಿತ್ಯ ವಚನಗಳನ್ನ ನಾವು ಬೇಡ ಅಂತಂದ್ರೆ ಇನ್ನು ನಾವು ಯಾವ ಪುರುಷಾರ್ಥಕ್ಕೆ ನಾವು ಬಸವಣ್ಣನವರ ಹೆಸರು ಹೇಳಬೇಕು ನಮ್ಮ ಹೆಸರು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಮ್ಮ ಹೆಸರು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬಸವಣ್ಣ ಬೇಕು ನಮ್ಮ ಕೀರ್ತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬಸವಣ್ಣ ಬೇಕು ನಮ್ಮ ಪ್ರತಿಷ್ಠೆಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬಸವಣ್ಣ ಬೇಕು ಆದರೆ ದುಡ್ಡು ಕಾಸು ಕೇಳಬೇಡಿ ಅಂದ್ರೆ ಧರ್ಮ ಪ್ರಚಾರ ಮಾಡಕಾಗುತ್ತಾ ಧರ್ಮ ಪ್ರಚಾರ ಅನ್ನೋದು ಒಬ್ಬೊಬ್ಬರಿಂದ ಮಾಡೋ ಕೆಲಸನ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಧಾರ್ಮಿಕ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪರಮಾತ್ಮ ಶಿವ ಕೊಟ್ಟಿದ್ದನ್ನ ಅವನ ಕೆಲಸಕ್ಕೆ ಕೊಡಲ್ಲ ಅಂದ್ರೆ ನಾವೆಂತ ದೈವದ್ರೋಹಿಗಳು ಕೋಟಿ ಕೋಟಿ ಕೊಟ್ರೂನು ಕೂಡ ನಾವು ಶರಣರ ಋಣವನ್ನ ತೀರಿಸಲಿಕ್ಕೆ ಆಗುವುದಿಲ್ಲ ನಾವು ನೀವು ಎಲ್ಲ ನಾವೇನಿದ್ದೀವಲ್ಲ ನಾವೆಲ್ಲರೂ ಯಾರ ಒಬ್ಬ ಶರಣರ ಸಂತತಿಯಾಗಿದ್ದೀವಿ ಇದನ್ನ ನಾವು ಮರಿಬಾರದು ನಾವು ಶರಣರ ಸಂತತಿ ಅಂದ್ರೆ ಶರಣರು ಅಂದ್ರೆ ಬೇರೆ ಯಾರು ಅಲ್ಲ ನಮ್ಮ ಪೂರ್ವಿಕರು ಅನ್ನೋ ಸತ್ಯವನ್ನ ನಾವು ತಿಳ್ಕೋಬೇಕು ವಚನ ಸಾಹಿತ್ಯ ಭಾರತದಲ್ಲಿ ಇರತಕ್ಕಂತ ಎಲ್ಲಾ ಜಾತಿ ಸಮುದಾಯದವರ ಆಸ್ತಿ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ
ಇದು ನಮ್ಮ ನಿಜವಾದ ಆಸ್ತಿ ಸ್ವರ್ಗ ಮತ್ತು ಮೋಕ್ಷದ ವಿಳಾಸ ಈ ವಚನ ಸಾಹಿತ್ಯದಲ್ಲಿದೆ ನಮ್ಮ ಆಸ್ತಿ ನಮ್ಮ ಹಣ ನಮ್ಮ ಬಂಧು ನಮ್ಮ ಬಳಗ ಯಾರು ನಮಗೆ ಮುಕ್ತಿ ಕೊಡಿಸಕ ಆಗುವುದಿಲ್ಲ ನಮ್ಮ ಶರಣರ ವಚನಗಳು ನಮಗೆ ಮುಕ್ತಿ ಕೊಡಿಸುತ್ತವೆ ನಮ್ಮ ಶರಣರಿಗೆ ಯಾರಿಗೂನು ಮನೆ ಮಠ ಏನು ಇರಲಿಲ್ಲ ಹಣ ಆಸ್ತಿ ಇರಲಿಲ್ಲ ಆದರೆ ಅವರು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ನಾವು ಗಳಿಸಿ 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 ಭೂಮಿ ಮೇಲೆ ಹಿಟ್ಟೋಗೋ ಪ್ಲಾನ್ ಮಾಡುತ್ತಾ ಇದ್ದೀವಿ ಇದು ಬೇಡ ನಾವು ಹೋಗುವಾಗ ತಗೊಂಡು ಹೋಗಲ್ಲ ನಾವು ತಗೊಂಡು ಹೋಗೋ ಪ್ಯಾಕೇಜ್ ಮಾಡಬೇಕು ನಾವು ಗಳಿಸಿದ್ರಲ್ಲಿ 10% ಕೂಡ ನಾವು ಅನುಭವಿಸಲ್ಲ 10 ನಿಮಿಷ ಕೂತ್ಕೊಂಡು ಸಮಾಧಾನವಾಗಿ ಯೋಚನೆ ಮಾಡಿ ನಾವು ಗಳಿಸಿದ್ದಲ್ಲಿ 10% ಕೂಡ ನಾವು ಬಳಕೆ ಮಾಡೋದಿಲ್ಲ ನಾವು ಅನುಭವಿಸೋದಿಲ್ಲ ಆದರೆ ಗಳಿಸಿ 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 ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಯಾಕೆ ಇಡಬೇಕು ಅವರು ನಮ್ಮಂತೆ ದುಡಿದು ಹುಣ್ಣೋದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು ನಾವೇನು ಅವರ ಸಾಲಗಾರರಲ್ಲ 3 ವರ್ಷಗಳಿಂದ ಬಂಧುಗಳೇ ಸಹಾಯ ಕೇಳಿ 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 ನಮ್ಮ ಬಸವ ಟಿವಿ ನಡೆಸ್ತಾ ಇರತಕ್ಕಂತ ಪ್ರತಿಷ್ಠಾನದವರಿಗೆ ನಾಚಿಕೆಯಾಗಿ ಈಗ ಆ ಪ್ರೋಮೋನ ಹಾಕೋದೇ ಬಿಟ್ಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಬಸವ ತತ್ವದ ಮನೆಗಳು ಒಂದು 4000 ಇಲ್ವಾ ಅನ್ನುವಂತ ಒಂದು ಡೌಟ್ ಬಂದ್ಬಿಟ್ಟಿದೆ ಇವು 4000 ಒಂದು ಇಲ್ವೇ ಇಲ್ವಾ ಅನ್ನೋ ರೀತಿಯಲ್ಲಿ ನಮಗೆ ಡೌಟ್ ಕ್ರಿಯೇಟ್ ಆಗಿದೆ ಬಸವಾನುಯಾಯಿಗಳು ಎಲ್ಲಿ ಹೋದ್ರು ಬಸವ ಟಿವಿಯನ್ನ ಯಾರಾದರೂ ತಮ್ಮ ಸ್ವಾರ್ಥಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ ಆಗುತ್ತಾ ಅಥವಾ ಬಸವಣ್ಣ ಶರಣರು ಧರ್ಮ ಯಾರಾದರೂ ಒಬ್ಬರು ಸ್ವತ್ತ ಕರ್ನಾಟಕ ರಾಜ್ಯದಲ್ಲಿ ಕೋಟಿ ಕೋಟಿ ಬಸವ ತತ್ವ ಅನುಯಾಯಿಗಳು ಇದ್ದಾರೆ ನಾವೆಲ್ಲರೂ ಸೇರಿ ಒಂದು ಟಿವಿ ನಡೆಸಕಾಗಲ್ಲ ಅಂದ್ರೆ ನಾವೆಲ್ಲ ಬದುಕಿದ್ದು ಏನು ಪ್ರಯೋಜನ ಬಸವ ಟಿವಿ ಇದು ನಮ್ಮೆಲ್ಲರ ಪ್ರತಿಷ್ಠೆ ಕನ್ನಡಿಗರ ಹೆಮ್ಮೆ ಬಸವಣ್ಣನವರಿಗೆ ನಮ್ಮಿಂದ ಏನು ಆಗಬೇಕಾಗಿಲ್ಲ ಬಸವಣ್ಣ ತನ್ನ ಸ್ವಶಕ್ತಿಯಿಂದ ವಿಶ್ವವ್ಯಾಪಿಯಾಗಿದ್ದಾರೆ ನಮ್ಮ ನಿಮ್ಮಿಂದ ಅಲ್ಲ ಬಸವಣ್ಣನವರಿಗೆ ನಾವು ಅನಿವಾರ್ಯವಲ್ಲ ಬಸವಣ್ಣ ನಮಗೆ ಅನಿವಾರ್ಯ ಇದನ್ನ ನಾವು ತಿಳ್ಕೊಬೇಕು ಬಸವ ಟಿವಿಗೆ 100 200 ಕೊಡೋದಕ್ಕೆ ನಾವು ಹಿಂದೂ ಮುಂದೆ ನೋಡ್ತೀವಿ ಅಂದ್ರೆ ನಮ್ಮಿಂದ ಏನು ತ್ಯಾಗ ಆಗುತ್ತೆ ನಮ್ಮಿಂದ ಯಾವ ಧರ್ಮ ತತ್ವ ಉದ್ಧಾರ ಆಗುತ್ತೆ ನಾವೆಲ್ಲ ಬೂಟಾಟಿಕೆ ಭಕ್ತರ ಬಸವಣ್ಣ ಕೊಟ್ಟ ಲಿಂಗ ಬೇಕು ಬಸವಣ್ಣ ಬೇಡವಾ ಬಸವಣ್ಣ ಕೊಟ್ಟ ವಿಭೂತಿ ಬೇಕು ತತ್ವಗಳು ಬೇಕು ಧರ್ಮ ಬೇಕು ಕಾಸ್ ಮಾತ್ರ ಕೇಳಬೇಡಿ ಅಂದ್ರೆ ಧರ್ಮ ಪ್ರಚಾರ ಕೊಡೋದಕ್ಕೆ ನಮ್ಮತ್ರ ದುಡ್ಡಿಲ್ಲ ಅಂದ್ರೆ ನಾವು ಅಷ್ಟೊಂದು ಕಡುಬಡವರ ಬಸವಣ್ಣ ನಮ್ಮನ್ನ ಅಷ್ಟೊಂದು ಬಡತನದಲ್ಲಿ ಇಟ್ಟಿದಾನ ನಾವು ನೀವೆಲ್ಲ ಯೋಚನೆ ಮಾಡಬೇಕು ಬಂಧುಗಳೇ ಬಸವ ಟಿವಿಯ ಪ್ರತಿಷ್ಠಾನದವರು 3 ವರ್ಷಗಳಿಂದ ನಿರಂತರವಾಗಿ ಸಹಾಯ ಕೇಳಿದ್ರು ನಮಗೆ ಕನಿಕರ ಇಲ್ಲದಂಗಾಗಿದೆ ನಮ್ಮ ಹೃದಯಗಳು ಅಷ್ಟೊಂದು ಕಲ್ಲಾಗಿದ್ದವ ಧರ್ಮದ ಹೆಸರು ಧರ್ಮದ ಕೆಲಸ ಮಾಡೋದಕ್ಕೆ ನಾವು ಸಹಾಯ ಮಾಡಲಿಲ್ಲ ಅಂದ್ರೆ ನಮಗೆ ದುಡ್ಡು ದೊಡ್ಡದ ಧರ್ಮ ದೊಡ್ಡದ ಯಾವುದು ನಮ್ಮಿಂದೆ ಬರೋಲ್ಲ ನಾವು ಮರಿಬಾರದು ಪಾಪಿಯ ಸತ್ತು ಪ್ರಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಬಾರದಯ್ಯ ಅಂತಾರೆ ಬಸವಣ್ಣನವರು ಹಾಗಾದ್ರೆ ನಮ್ಮ ಹಣ ಸತ್ತು ಇದೆಲ್ಲವೂ ಕೂಡ ಎಂತಾದ್ದು ನಮ್ಮ ಹಣ ನಮ್ಮ ಸತ್ತು ಸತ್ಪಾತ್ರಕ್ಕೆ ಅರ್ಹ ಇಲ್ವಾ ಈ ರೀತಿ ನಾವು ಪ್ರಶ್ನೆ ಹಾಕೋಬೇಕಾಗುತ್ತೆ 21ನೇ ಶತಮಾನದಲ್ಲಿ ಬಸವ ಟಿವಿ ಮೂಲಕ ತತ್ವದ ಕ್ರಾಂತಿ ಆಗ್ತಾ ಇದ್ರೂ ಸಹ ನಮಗೇನು ಗೊತ್ತಿಲ್ಲದಂಗೆ ಇದ್ದೀವಲ್ಲ ಅಂದ್ರೆ ನಮ್ಮ ಒಳಗುಟ್ಟು ಏನು ಇಷ್ಟೊತ್ತಿಗೆ ಇಡೀ ರಾಜ್ಯದ ಬಸವ ಭಕ್ತರು ಬಂದು ಟಿವಿಯನ್ನ ಅಭಿವೃದ್ಧಿ ಮಾಡಬೇಕಾಗಿತ್ತು ಯಾಕೆ ನಾವು ಯಾರು ಮುಂದೆ ಹೋಗ್ತಾ ಇಲ್ಲ ಸಹಾಯ ಮಾಡ್ತಿಲ್ಲ ಬಸವ ತತ್ವ ಪ್ರತಿಷ್ಠಾನದವರು ಏನಾದರೂ ತಪ್ಪು ಮಾಡಿದ್ದಾರಾ ಬಸವ ಟಿವಿ ಪ್ರಾರಂಭಿಸಿ ಅವರೇನು ಅಪರಾಧ ಮಾಡಿದ್ದಾರಾ
ನಾವ್ಯಾಕೆ ಇದನ್ನೆಲ್ಲ ಅರ್ಥ ಮಾಡ್ಕೋತಾ ಇಲ್ಲ? ನಮಗೆ ತಿಳುವಳಿಕೆ ಇಲ್ವಾ? ಅಥವಾ ಧರ್ಮದ ಬಗ್ಗೆ ನಮಗೆ ನಿಷ್ಠೆ ಇಲ್ವಾ? ಅಥವಾ ಈ ರಾಜ್ಯದಲ್ಲಿ ಪಶುಭಕ್ತರೇ ಇಲ್ವಾ? ನೋಡಿ, ಈ ಬಸವ ಟಿವಿ ಪ್ರತಿಷ್ಠಾನದವರು ಶರಣಧರ್ಮ ಶಿಕ್ಷಣ ತರಬೇತಿ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಪಾಗು ಹಳಕಟ್ಟಿ ಮಲ್ಟಿಮೀಡಿಯಾ ಸ್ಟುಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕ್ರಿಯಾ ಮೂರ್ತಿಗಳ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಬಸವ ಟಿವಿಯನ್ನು ಅಭಿವೃದ್ಧಿಪಡಿಸಿ ಹೀಗೆ ಹಲವಾರು ಕ್ರಾಂತಿಕಾರಿ ಐತಿಹಾಸಿಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಗದುಗಿನ ಶ್ರೀಗಳು ಬೆಂಗಳೂರಿನಲ್ಲಿ ಉಚಿತವಾಗಿ 1.5 ಎಕರೆ ಜಾಗ ಮತ್ತು ಒಂದು ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ಶ್ರೀಗಳ ಆಶೀರ್ವಾದವಿದೆ. ಇನ್ನು ಬಸವಾಭಿಮಾನಿಗಳು ತತ್ವನಿಷ್ಠ ಕುಟುಂಬಗಳು ಕೈ ಜೋಡಿಸಿದ್ರೆ ಬಸವ ಧರ್ಮ ಪ್ರಚಾರಕ್ಕೆ ಅನುಕೂಲವಾಗುತ್ತೆ. ಬನ್ನಿ ಬಂಧುಗಳೇ, ಈಗಲಾದರೂ ಬಸವ ಟಿವಿಯನ್ನು ನಡೆಸುತ್ತಿರ್ತಕ್ಕಂಥ ಈ ಬಸವ ತತ್ವ ಪ್ರಚಾರ ಪ್ರತಿಷ್ಠಾನಕ್ಕೆ ಕೈ ಜೋಡಿಸಿ ಆರ್ಥಿಕ ಸಹಾಯ ಮಾಡೋಣ. ಬಸವ ಪ್ರತಿಷ್ಠಾನದವರು ಕನಿಷ್ಠ 101 ರೂಪಾಯಿಯಿಂದ ಪ್ರಾರಂಭಿಸಿ ಅವರವರ ಶಕ್ತಿ ಅನುಸಾರವಾಗಿ ಮಾಸಿಕ ಜ್ಞಾನ ದಾಸೋಹ ನೀಡುವಂತೆ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ನಾವೆಲ್ಲ ಈ ಯೋಜನೆಗೆ ಕೈ ಜೋಡಿಸಿ ಸದಸ್ಯತ್ವವನ್ನು ತೆಗೆದುಕೊಂಡು ಫಾರಂ ತುಂಬಿಕೊಡೋಣ. ನಮ್ಮ ಖಾತೆಯಿಂದ ಪ್ರತಿಷ್ಠಾನದ ಖಾತೆಗೆ ನಾವು ನಿಗದಿಪಡಿಸಿದಷ್ಟು ಹಣ ಪ್ರತಿ ತಿಂಗಳು ಜಮಾ ಆಗುತ್ತೆ. ಬಸವ ಟಿವಿ ಅಭಿವೃದ್ಧಿಯಾಗುತ್ತೆ. ನಾವೆಲ್ಲರೂ ಕುಟುಂಬ ಪರಿವಾರ ಸಮೇತ ಈ ಮಾಸಿಕ ಜ್ಞಾನ ದಾಸೋಹ ಯೋಜನೆಗೆ ಕೈ ಜೋಡಿಸಿ 101 ರೂಪಾಯಿ ಯಾವ ಕುಟುಂಬಕ್ಕೂ ದೊಡ್ಡ ಹೊರೆಯಲ್ಲ. ಪ್ರತಿ ಕುಟುಂಬದ ಸಂಪಾದನೆಯಲ್ಲಿ ಬಸವಣ್ಣನವರ ಪಾಲು, ಶರಣರ ಪಾಲು, ಪರಮಾತ್ಮನ ಶಿವನ ಪಾಲು ಕೊಡುವಂತಹ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ. ಎಲ್ಲ ಜಾತಿ ಸಮುದಾಯದವರು ಈ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸಿ ಮಾಸಿಕ ಜ್ಞಾನ ದಾಸೋಹ ಯೋಜನೆಗೆ ಕೈ ಜೋಡಿಸಲು ಇಚ್ಛಿಸುವವರು 8505876876 ಈ ಫೋನ್ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಟರೆ ನಿಮಗೆ ಬಸವ ಟಿವಿಯಿಂದ ಫಾರಂ ಕಳಿಸ್ಕೊಡ್ತಾರೆ. ದಯಮಾಡಿ ಈ ನಂಬರನ್ನು ಜ್ಞಾಪಕ ಇಟ್ಕೊಂಡು ನೀವೆಲ್ಲ ಮಿಸ್ಡ್ ಕಾಲ್ ಕೊಟ್ಟು ಫಾರಮನ್ನು ಪೋಸ್ಟ್ ಮುಖಾಂತರ ತರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಪ್ರಾರ್ಥಿಸ್ತೇನೆ. ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ.